ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ನಗರ ಪಾಲಿಕೆ ಚುನಾವಣೆಗೆ ವಿವಿಧ ಪಕ್ಷಗಳ ಅಭ್ಯರ್ಥಿಗಳ ಜೊತೆ 100ಕ್ಕೂ ಹೆಚ್ಚು ಪಕ್ಷೇತರರು ನಾಮಪತ್ರ ಸಲ್ಲಿಸಿದ್ದಾರೆ. ತುಮಕೂರು ನಗರಪಾಲಿಕೆ ಚುನಾವಣೆಗೆ ಕಾಂಗ್ರೆಸ್ ಜೆಡಿಎಸ್ ಎಲ್ಲ 35 ವಾರ್ಡ್ಗಳಲ್ಲಿ, ಬಿಜೆಪಿ 33 ವಾರ್ಡ್ಗಳಲ್ಲಿ ಅಧಿಕೃತ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ರು. ಇದರ ಜೊತೆಗೆ 100ಕ್ಕೂ ಹೆಚ್ಚು ಪಕ್ಷೇತರರು ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಸಲು ಸೋಮವಾರ ಕಡೆ ದಿನವಾದ ಕಾರಣ 100 ಅಭ್ಯರ್ಥಿಗಳು ತಮ್ಮ ಬೆಂಬಲಿಗರೊಂದಿಗೆ ನಗರಪಾಲಿಕೆ ಕಚೇರಿಗೆ ಬಂದು ನಾಮಪತ್ರ ಸಲ್ಲಿಸಿದ್ರು. ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಪಕ್ಷಗಳು ಇದೇ ದಿನ ತಮ್ಮ ಅಭ್ಯರ್ಥಿಗಳಿಗೆ ಬಿ ಫಾರಂ ವಿತರಿಸಿದ ಕಾರಣ ಪಕ್ಷಗಳ ಅಭ್ಯರ್ಥಿಗಳು ಇತರೆ ಪಕ್ಷಗಳು ಪಕ್ಷೇತರರು ನಾಮಪತ್ರ ಸಲ್ಲಿಸಲು ಆಗಮಿಸಿದಾಗ ಪಾಲಿಕೆ ಕಚೇರಿ ಸುತ್ತ ಜನ ಜಾಂಗುಳಿ ಏರ್ಪಟ್ಟಿತ್ತು. ಪೊಲೀಸರು ಜನ ನಿಯಂತ್ರಿಸಿ ಅಭ್ಯರ್ಥಿಗಳು ಸುಗಮವಾಗಿ ನಾಮಪತ್ರ ಸಲ್ಲಿಸಲು ಅವಕಾಶ ಮಾಡಿದ್ರು. ಪಾಲಿಕೆ ಕಚೇರಿಯಲ್ಲಿ ವಿವಿಧ ವಾರ್ಡ್ ಒಳಗೊಂಡ 7 ಕಡೆ ನಾಮಪತ್ರ ಸಲ್ಲಿಕೆಗೆ ವ್ಯವಸ್ಥೆ ಮಾಡಲಾಗಿತ್ತು. ಪಾಲಿಕೆ ಆವರಣ ಬಿಜೆಎಸ್ ವೃತ್ತದಲ್ಲಿ ಸಾವಿರಾರು ಕಾರ್ಯಕರ್ತರು ತಮ್ಮ ಅಭ್ಯರ್ಥಿ ಬೆಂಬಲಿಸಿ ಬಂದು ಸೇರಿದ್ರು. ವಿವಿಧ ವಾರ್ಡ್ಗಳಿಂದ ಅಭ್ಯರ್ಥಿಗಳು ಬೆಂಬಲಿಗರೊಂದಿಗೆ ಮೆರವಣಿಗೆಯಲ್ಲಿ ಆಗಮಿಸಿದ್ರು. ನಾಮಪತ್ರ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಚುನಾವಣಾಧಿಕಾರಿಗಳು ಟೋಕನ್ ವಿತರಿಸಿ ಸಮಯ ನಿಗದಿ ಮಾಡಿದ್ರು. 3 ಗಂಟೆಯೊಳಗೆ ಟೋಕನ್ ಪಡೆದ ಎಲ್ಲಾ ಅಭ್ಯರ್ಥಿಗಳಿಗೂ ನಂತರವೂ ನಾಮಪತ್ರ ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗಿತ್ತು. ಹೀಗಾಗಿ ಪಾಲಿಕೆ ಕಚೇರಿಯಲ್ಲಿ ಸಂಜೆವರೆಗೂ ನಾಮಪತ್ರ ಸ್ವೀಕರಿಸುವ ಪ್ರಕ್ರಿಯೆ ನಡೆದಿತ್ತು. 2 ಕಡೆ ಬಿಜೆಪಿ ಅಭ್ಯರ್ಥಿಗಳಿಲ್ಲ. ತುಮಕೂರು ನಗರಪಾಲಿಕೆಯ ಎಲ್ಲ 35 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು ಉಮೇದುವಾರಿಕೆ ಸಲ್ಲಿಸಿದ್ರು. ಬಿಜೆಪಿ ಮಾತ್ರ 33 ವಾರ್ಡ್ಗಳಲ್ಲಿ ತನ್ನ ಅಭ್ಯರ್ಥಿಗಳಿಗೆ ಸ್ಪರ್ಧಿಸಲು ಅವಕಾಶ ನೀಡಿದ. 10 ಹಾಗೂ 13 ವಾರ್ಡ್ಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳಿಲ್ಲ. ಮುಸ್ಲಿಮರೇ ಹೆಚ್ಚಿನ ಸಂಖ್ಯೆಯಲ್ಲಿರುವ ಈ ವಾರ್ಡ್ಗಳಲ್ಲಿ ಸೂಕ್ತ ಅಭ್ಯರ್ಥಿ ಕೊರತೆ ಕಾರಣ ಸ್ಪರ್ಧಿಸಲು ಪಕ್ಷ ಟಿಕೆಟ್ ನೀಡಿಲ್ಲ ಎನ್ನಲಾಗಿದೆ. ಕಮ್ಯುನಿಸ್ಟ್ ಪಕ್ಷ ಕಣಕ್ಕೆ. ಪಾಲಿಕೆಯ ವಿವಿಧ ವಾರ್ಡ್ಗಳಲ್ಲಿ ಸಿಪಿಐ ಹಾಗೂ ಸಿಪಿಐಎಂ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ರು. ಸಿಪಿಐಎಂನ ಮುಖಂಡ ಸೈಯದ್ ಮುಜೀಬ್ 12ನೇ ವಾರ್ಡ್ನಿಂದ, ಮುಖಂಡ ಬಿ ಉಮೇಶ್ ಪತ್ನಿ ರೇಖಾ ಕೆಜಿ 4ನೇ ವಾರ್ಡ್ನಿಂದ, ಶಂಕರಪ್ಪ 11ನೇ ವಾರ್ಡ್ನಿಂದ ಕಣಕ್ಕಿಳಿದಿದ್ದಾರೆ. ಸಿಪಿಐನಿಂದ 2ನೇ ವಾರ್ಡ್ನಲ್ಲಿ ನಾಗೇಂದ್ರ ಕುಮಾರ್, 17ನೇ ವಾರ್ಡ್ನಲ್ಲಿ ಮೊಹಮ್ಮದ್ ಬೈಜಾನ್ ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಪರಿಶೀಲನೆ ಮುಗಿದು ಇದೇ 23ರಂದು ನಾಮಪತ್ರ ವಾಪಸ್ ಪಡೆಯಲು ಕಡೆ ದಿನವಾಗಿದೆ. ಈ ತಿಂಗಳ 31ರಂದು ಮತದಾನ ಹಾಗೂ ಸೆಪ್ಟೆಂಬರ್ 3ರಂದು ಮತ ಎಣಿಕೆ ನಡೆಯಲಿದೆ. ನಗರದಲ್ಲಿ 259513 ಮತದಾರರಿದ್ದು 35 ವಾರ್ಡ್ಗಳಲ್ಲಿ 871 ಮತಗಟ್ಟೆ ಸ್ಥಾಪಿಸಲಾಗುತ್ತದೆ. ತುಮಕೂರು ಪಾಲಿಕೆ ಚುನಾವಣೆಗೆ ಹಲವು ಹಾಲಿ ಸದಸ್ಯರು ಮರು ಆಯ್ಕೆ ಬಯಸಿದರೆ ಕೆಲವರು ತಮ್ಮ ಪತ್ನಿಯನ್ನು ಕಣಕ್ಕಿಳಿಸಿದ್ದಾರೆ. ತುಮಕೂರು ನಗರಪಾಲಿಕೆ ಚುನಾವಣೆಯಲ್ಲಿ ವಿವಿಧ ಪಕ್ಷಗಳ ಹಾಲಿ ಸದಸ್ಯರು ಮೂಲ ವಾರ್ಡ್ನಿಂದ ಮತ್ತೊಮ್ಮೆ ಸ್ಪರ್ಧಿಸಲು ಅವಕಾಶ ಪಡೆದಿದ್ದಾರೆ. ಕೆಲವರು ತಮ್ಮ ಪತ್ನಿಯನ್ನು ಕಣಕ್ಕಿಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ 3ನೇ ವಾರ್ಡ್ನ ಎಸ್ ರಮೇಶ್, 8ನೇ ವಾರ್ಡ್ನಿಂದ ನಯಾಸ್ ಅಹಮದ್, 33ನೇ ವಾರ್ಡ್ನಿಂದ ಧನಲಕ್ಷ್ಮಿ ರವಿ, ಜೆಡಿಎಸ್ನಿಂದ 7ನೇ ವಾರ್ಡ್ನಿಂದ ಟಿಆರ್ ನಾಗರಾಜ್, 16ನೇ ವಾರ್ಡ್ನಲ್ಲಿ ಜೆಡಿಎಸ್ನ ರಾಮಕೃಷ್ಣ, 21ರಿಂದ ಲಲಿತಾ ರವೀಶ್, 22ರಿಂದ ರವಿಕುಮಾರ್, 27ರಿಂದ ಜಯಲಕ್ಷ್ಮಿ ನರಸಿಂಹರಾಜು ತಮ್ಮದೇ ವಾರ್ಡ್ನಿಂದ ಮರುಸ್ಪರ್ಧೆ ಮಾಡುತ್ತಿದ್ದಾರೆ. ಕಳೆದ ಅವಧಿಯಲ್ಲಿ ಬಿಜೆಪಿಯಿಂದ 4ನೇ ವಾರ್ಡ್ನಿಂದ ಸ್ಪರ್ಧಿಸಿದ ಬಿಎಸ್ ನಾಗೇಶ್ ಈ ಬಾರಿ 3ನೇ ವಾರ್ಡ್ನಿಂದ, ಈ ಮೊದಲು 6ನೇ ವಾರ್ಡ್ನಲ್ಲಿ ಸದಸ್ಯರಾಗಿದ್ದ ಜೆಡಿಎಸ್ನ ಪ್ರಸರಾಜಣ್ಣ 5ನೇ ವಾರ್ಡ್ನಿಂದ, ಕಳೆದ ಬಾರಿ 25ನೇ ವಾರ್ಡ್ನಿಂದ ಬಿಜೆಪಿ ಸದಸ್ಯರಾಗಿದ್ದ ವಿಜಯ ರುದ್ರೇಶ್ ಈ ಬಾರಿ ಇದೇ ವಾರ್ಡಿನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಮೀಸಲಾತಿ ವ್ಯತ್ಯಯದಿಂದಾಗಿ ಕೆಲ ಹಾಲಿ ಸದಸ್ಯರಿಗೆ ಸ್ಪರ್ಧಿಸಲು ಅವಕಾಶವಾಗಿದೆ. ಅವರ ಪತ್ನಿ ಅದೇ ವಾರ್ಡ್ನಿಂದ ಕಣಕ್ಕಿಳಿಯಲಿದ್ದಾರೆ. ಬಿಜೆಪಿಯ ಇಂದ್ರಕುಮಾರ್ ಪತ್ನಿ ನಳಿನ 1ನೇ ವಾರ್ಡ್ನಿಂದ, ಮೇಯರ್ ಸುದೇಶ್ವರ್ ಪತ್ನಿ ಪ್ರಭಾವತಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ 9ನೇ ವಾರ್ಡ್ನಿಂದ, 7ನೇ ವಾರ್ಡಿನ ಕಾಂಗ್ರೆಸ್ ಸದಸ್ಯ ನಾದಿಂಬಾಷಾ ಪತ್ನಿ ಮುಬರ್ಸಿರ ಸುಲ್ತಾನ್, 13ನೇ ವಾರ್ಡಿನ ಮೊಹಮ್ಮದ್ ಹಫೀನ್ನ ಪತ್ನಿ ಫರೀರಾ ಬೇಗಂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್ ಪಕ್ಷದಿಂದ 30ನೇ ವಾರ್ಡ್ನಿಂದ, ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಧನ್ಯಕುಮಾರ್ ಪತ್ನಿ ಗಿರಿಜಾ ಬಿಜೆಪಿ ಅಭ್ಯರ್ಥಿಯಾಗಿ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ನಗರಸಭೆ ಮಾಜಿ ಅಧ್ಯಕ್ಷರಾದ ದೇವಿಕಾ 28ನೇ ವಾರ್ಡ್ನಿಂದ, ಗೀತಾ ರುದ್ರೇಶ್ 18ನೇ ವಾರ್ಡ್ನಿಂದ ಪಕ್ಷೇತರರಾಗಿ ಕಣಕ್ಕಿಳಿದಿದ್ದಾರೆ. 26ನೇ ವಾರ್ಡ್ನಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ದಯಾನಂದ್ ನಾಮಪತ್ರ ಸಲ್ಲಿಸಿದ್ದಾರೆ. 4ನೇ ವಾರ್ಡ್ನಿಂದ ಬಿಜೆಪಿ ಅಭ್ಯರ್ಥಿಯಾಗಿ ದೀಪಾ ಮಹೇಶ್ ಬಾಬು ನಾಮಪತ್ರ ಸಲ್ಲಿಸಿದ್ದಾರೆ. 4ನೇ ವಾರ್ಡ್ನಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಪಾರ್ವತಿ ನಾಮಪತ್ರ ಸಲ್ಲಿಸಿದ್ದಾರೆ.
ಆರನೇ ವಾರ್ಡ್ನಿಂದ ಬಿಜೆಪಿ ಅಭ್ಯರ್ಥಿಯಾಗಿ ವೀಣಾ ಮನೋಹರಗೌಡ ಇವರು ನಾಮಪತ್ರ ಸಲ್ಲಿಸಿದ್ದಾರೆ. 35ನೇ ವಾರ್ಡ್ನಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಾ ಬಾಲಾಜಿ ನಾಮಪತ್ರ ಸಲ್ಲಿಸಿದ್ದಾರೆ. 23ನೇ ವಾರ್ಡ್ನಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಅಣ್ಣೆತೋಟ ಶ್ರೀನಿವಾಸ್ ನಾಮಪತ್ರ ಸಲ್ಲಿಸಿದ್ದಾರೆ. ಕೊಡಗು ಮಳೆ ಹಾನಿ ನಿರಾಶ್ರಿತರಿಗೆ ಅಗತ್ಯ ನೆರವು ಕೈಗೊಳ್ಳುವಲ್ಲಿ ಸರ್ಕಾರ ಸಕ್ರಿಯವಾಗಿದೆ ಎಂದು ಸಚಿವ ಎಸ್ಆರ್ ಶ್ರೀನಿವಾಸ್ ಹೇಳಿದರು. ಕೊಡಗು ಹಾಗೂ ಮಡಿಕೇರಿ ಭಾಗದಲ್ಲಿನ ನಿರಾಶ್ರಿತರಿಗೆ ಯಾವುದೇ ರೀತಿಯಲ್ಲಿಯೂ ಸಮಸ್ಯೆಯಾಗದ ರೀತಿಯಲ್ಲಿ ಸರ್ಕಾರ ಕೆಲಸ ಮಾಡುತ್ತಿದೆ ಎಂದು ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಕಡೆಪಾಳ್ಯ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿ ನೂತನ ರಾಜಗೋಪುರ ಸಂಪ್ರೋಕ್ಷಣ ಮತ್ತು ರಾಜಗೋಪುರ ಕಳಸ ಸ್ಥಾಪನೆ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ನಿರಾಶ್ರಿತ ತಾಣಗಳಲ್ಲಿ ಅವರಿಗೆ ಅವಶ್ಯಕವಾದಂತಹ ಶೌಚಾಲಯ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಮನೆ ಕಳೆದುಕೊಂಡವರಿಗೂ ಸಹ ಸರ್ಕಾರಿ ಜಾಗದಲ್ಲಿ ಅವರಿಗೆ 4 ಲಕ್ಷ ಹಣದಲ್ಲಿ ಮನೆ ನಿರ್ಮಾಣ ಮಾಡಿಕೊಡುವಂತಹ ಕೆಲಸವನ್ನು ಮಾಡಲಾಗುತ್ತದೆ. ಎಲ್ಲ ಅಧಿಕಾರಿಗಳು ಸಹ ಅಲ್ಲಿದ್ದು ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಎಂದರು. ಸರ್ಕಾರದ ವತಿಯಿಂದ ಅಲ್ಲಿನ ಸಮಸ್ಯೆ ಬಗೆಹರಿಸಲು ಹಣವನ್ನು ಸಹ ಬಿಡುಗಡೆ ಮಾಡಲಾಗಿದೆ. ನಮ್ಮ ಉಸ್ತುವಾರಿ ಸಚಿವರು ಹಾಗೂ ಅಲ್ಲಿನ ಜಿಲ್ಲಾಧಿಕಾರಿಗಳು ಎಲ್ಲ ರೀತಿಯ ಸೌಲಭ್ಯವನ್ನು ಒದಗಿಸುತ್ತಿದ್ದಾರೆಂದರು. ಗಂಡಿ ಕೇಂದ್ರಕ್ಕೆ ವಿಶೇಷವಾಗಿ ಒಂದೊಂದು ತಾಲೂಕು ಬರ್ತದೆ. 3 ತಾಲೂಕು ಕೂಡ ಸ್ಟೇಟ್ ಲೆವೆಲ್ ಆಫೀಷಿಯಲ್ನ ಇನ್ಚಾರ್ಜ್ ಹಾಕಿದ್ದಾರೆ. ಇನ್ಚಾರ್ಜ್ ಹಾಕಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ಸೂಕ್ತ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಅಲ್ಲಿ ಸುಮಾರು 300 ಟಾಯ್ಲೆಟ್ ಹುಲ್ಲು ಕೂಡ ತರಿಸಿ ಎಲ್ಲ ಗಂಜಿ ಕೇಂದ್ರದಲ್ಲೂ ಇಟ್ಟಿರ್ತಕ್ಕಂಥದ್ದು. ಅದಕ್ಕೆ ಸಮರ್ಪಕವಾಗಿ ನೀರನ್ನು ಒದಗಿಸಿರೋದಿರ್ಬೋದು. ಮತ್ತು ಪೌರ ಕಾರ್ಮಿಕರು ನಿನ್ನೆ ಸುಮಾರು 300 ಜನ 400 ಜನ ಪೌರ ಕಾರ್ಮಿಕರನ್ನ ಬಿಟ್ಟು ಎಲ್ಲೆಲ್ಲಿ ನೀರು ನುಗ್ಗಿ ಮನೆಯೆಲ್ಲ ಗಲೀಜಾಗಿತ್ತು, ಆ ಏರಿಯಾಗಳು ಗಲೀಜಾಗಿತ್ತು, ಅವೆಲ್ಲವನ್ನು ಕೂಡ ಕ್ಲೀನ್ ಮಾಡ್ತಕ್ಕಂಥದ್ದು. ಅದಕ್ಕೆ ಈ ರೀತಿ ಸಿಂಪಡಿಸ್ತಾ ಇರ್ತಕ್ಕಂಥದ್ದು. ಮತ್ತು ಹಳ್ಳ ಎಲ್ಲಿ ತಗ್ಗಿನ ಪ್ರದೇಶದಲ್ಲಿ ನೀರು ನಿಂತಿರ್ತಕ್ಕಂಥವನ್ನ ಸಿಮೆಣ್ಣೆ ಮತ್ತು ಡೀಸೆಲ್ ಮೋಟರ್ ಅಳವಡಿಸಿ ನೀರ ಆಚೆ ಬರಬಾರ್ದು, ಅಲ್ಲಿ ಏನು ಸ್ಮೆಲ್ ಬರೋ ರೀತಿಯಲ್ಲಿ ಅವಾಯ್ಡ್ ಮಾಡ್ತಕ್ಕಂಥದ್ದು. ಹಿಡಿದು ಯಾರ್ಯಾರಿಗೆ ನಮ್ಮ ಗಂಜಿ ಕೇಂದ್ರದಲ್ಲಿ ಇದ್ದಾರೋ ಅವ್ರು ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಬಟ್ಟೆಯಿಂದ ಹಿಡಿದು ಎಲ್ಲ ಸವಲತ್ತುಗಳನ್ನ ಸರ್ಕಾರ ಮಾಡಿಕೊಡುತ್ತೆ. ಶನಿದೇವರ ಅಪ್ಪಣ್ಣನಹಳ್ಳಿಯ ನರಸಿಂಹಸ್ವಾಮೀಜಿ ಮಾತನಾಡಿ, ಸಮಾಜದಲ್ಲಿ ಮಹಿಳೆಯರನ್ನ ಗೌರವಿಸಬೇಕು. ಇಡೀ ಕುಟುಂಬವನ್ನು ನಡೆಸುವ ಜವಾಬ್ದಾರಿ ಅವರದ್ದೇ ಆಗಿದ್ದು ಅವರು ಶಾಂತಿಯಿಂದ ಇದ್ದರೆ ಇಡೀ ಕುಟುಂಬದಲ್ಲಿಯೇ ಶಾಂತಿ ನೆಲೆಸುತ್ತದೆ. ದೇವಾಲಯಗಳು ಶಾಂತಿ ನೀಡುವ ಆಲಯಗಳಾಗಿದ್ದು ಪ್ರತಿಯೊಬ್ಬರು 10 ನಿಮಿಷವಾದರೂ ದೇವರ ನೆನೆಯುವಂತಹ ಕೆಲಸವನ್ನ ಮಾಡಬೇಕು ಎಂದು ತಿಳಿಸಿದರು. ಮರವೆಯು ಬಾರದಂತಾದ ನಿಜ ಧರುವಿನೊಳಗೆ ಇರುವಂತಾದ ನಿರ್ಮಲವಾದ ಮನಸ್ಸಿಗೆ ದಾನ ಧರ್ಮಕ್ಕೆ ಮೀರಾದಂತಾದ ಈ ವಿದ್ಯಾನ ಧನವನ್ನ ಯಾರು ಅಪಹರಿಸಕ್ಕಾಗದಿಲ್ಲ. ಇಲ್ಲ ಯಾರಿಗೂ ಕೊಡೋಣ ಅಂದ್ರೆ ಅದು ಖಾಲಿಯಾಗೋದು ಅಲ್ಲ. ಇಲ್ಲ ನಾವು ಪರಸ್ದೇಶಕ್ಕೆ ಹೋದ್ರೂ ಆ ವಿದ್ಯಾನದ ಧನ ಸಂಪತ್ತು ನಮ್ಮಿಂದಲೇ ಇರ್ತದೆ. ಇಲ್ಲ ಚಿನ್ನದಂಗೆ ಅದು ವಿದ್ಯೆ ತೂಕದ್ದು ಅಲ್ಲ, ಮನಸ್ಸಿಗೆ ದಾನ ಧರ್ಮಕ್ಕೆ ಮೀರದಂತಾದ ತ್ರಿಮೂರ್ತಿಗಳು ಸಹ ಆ ವಿದ್ಯೆಯನ್ನ ಸತ್ಯ ಧರ್ಮವನ್ನ ಧನವನ್ನ ಧರ್ಮವನ್ನ ಅದು ಒಪ್ಪಬೇಕು. ಅಂತ ತ್ರಿಮೂರ್ತಿಗಳು ಸಹ ಹೌದೌದೆನ್ನುವಂತಾದ ಅಂತ ಧರ್ಮವನ್ನ ಮಾತೆಯರು ತಮ್ಮ ಮನಸ್ಸನ್ನ ಶುದ್ಧಿಯಿಂದ ಪ್ರಸಾದವನ್ನು ಮಾಡಿ ಮಕ್ಕಳಿಗೆ ಗುಣ. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಪಂಚಾಯತ್ ಉಪಾಧ್ಯಕ್ಷ ಕೆಸಿ ಕೃಷ್ಣಮೂರ್ತಿ, ಮುಖಂಡರಾದ ಯೋಗಾನಂದ ಕುಮಾರ್, ಎಪಿಎಂಸಿ ಸದಸ್ಯ ವೀರಭದ್ರಪ್ಪ, ಉಂಡೆರಮಣ್ಣ, ಕೆಂಚಪ್ಪ, ರಮೇಶ್, ಸುರೇಶ್, ಗೋವಿಂದಪ್ಪ, ಪ್ರಕಾಶ್, ಸಿದ್ದರಾಜು, ಶಿವಕುಮಾರ್ ಇನ್ನಿತರರು ಹಾಜರಿದ್ದರು. ತುಮಕೂರಿನ ಬಾಪೂಜಿ ವಿದ್ಯಾಸಂಸ್ಥೆಯಲ್ಲಿ ಕಾನೂನು ಅರಿವು ನೆರವು ಕಾರ್ಯಾಗಾರ ಏರ್ಪಾಡಾಗಿತ್ತು. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸಿಕೊಳ್ಳಬೇಕೆಂದು ಪ್ರಧಾನ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶ ಬಿ ವೆಂಕಟೇಶ್ ಕರೆ ನೀಡಿದರು. ತುಮಕೂರಿನ ಬಾಪೂಜಿ ವಿದ್ಯಾಸಂಸ್ಥೆಯಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ರಾಜ್ಯ ಹಿರಿಯ ನಾಗರಿಕರ ಸಂಘ ಇವುಗಳ ಆಶ್ರಯದಲ್ಲಿ ಕಾನೂನು ಅರಿವು ನೆರವು ಕಾರ್ಯಾಗಾರವನ್ನು ಉದ್ಘಾಟಿಸಿ ನ್ಯಾಯಾಧೀಶರು ಮಾತನಾಡಿದರು. ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನ ಮುಗಿದ ನಂತರ ತಂದೆ ತಾಯಿಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಬೀಳುತ್ತದೆ.
ಗಂಡನ ಮನೆಗೆ ಬರುವ ಹೆಣ್ಣು ಮಕ್ಕಳು ಗಂಡನ ಮನೆಯ ಆಸ್ತಿಯನ್ನು ನಿರೀಕ್ಷಿಸುತ್ತಾರೆ ವಿನಃ ಅತ್ತೆ ಮಾವ ಬೇಡ ಎನ್ನುವ ಮನೋಭಾವ ಜಾಸ್ತಿಯಾಗುತ್ತಿದೆ ಎಂದರು. ನಾನು ಕೇಳಿದೆ ಮತ್ತೆ ಯಾರಿದ್ದಾರೆ ನನಗೆ ಗೊತ್ತಿಲ್ಲ, ನೀವೇನಾದ್ರು ಬೇರೆ ವ್ಯವಸ್ಥೆ ಮಾಡಿ. ಅತ್ತೆ ಮಾವನ ಜೊತೆ ಇರೋದಾದ್ರೆ ನಾನು ಮಾತ್ರ ಗಂಡನ ಜೊತೆ ಇರೋದು ನನಗೆ ಗಂಡ ಬೇಕಾಗಿಲ್ಲ ಅಂತ ಒಂದೇ ವಾರ್ತಾನ ಮುಂದಿಟ್ಟಿದ್ದಾರೆ. ನಾನು ಅವಾಸ್ಗಳ ಕನ್ಸಿಲೇಷನ್ ಮಾಡಿ ನೋಡಿ, ಉದ್ಯೋಗ ಹೇಳಿ ನೋಡಿ, ಒಬ್ಬಳೇ ಇರಲಿ. ಕೊನೆ ಒಂದು ದಿವಸ ನಾನು ಹೇಳಿದೆ, ಯಾರು ತೊತ್ತಿರ್ತಾರಲ್ಲ ಅಂತ ನಾನು ಹೇಳ್ತೀನಿ, ಹೆಂಗ ಮನೆ ಸಮಸ್ಯೆ ಬಗೆಹರಿಸಬೇಕು ನಾವು ಅಂತ ಕೇಳಿ, ನೀ ಹೆಂಗ್ ಬಗೆಹರಿಸಿದ್ರು ನನಗೆ ಗೊತ್ತಿಲ್ಲ ಅಂತ ಅಂದ್ರು. ಆದ್ರೆ ನಾನು ಮಾತ್ರ ಅತ್ತೆ ಮಾವಿದ್ರೆ ಗಂಡನ ಜೊತೆ ಇರಲ್ಲ. ರಾಜ್ಯ ಹಿರಿಯ ನಾಗರಿಕ ಸಂಘದ ಉಪಾಧ್ಯಕ್ಷ ಎಂ ಆರ್ ಬೊಬ್ಬಡೆ ಅಧ್ಯಕ್ಷತೆ ವಹಿಸಿದ್ರು. ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಬಾಬಾ ಸಾಹೇಬ್ ಜಿನ್ನಲ್ಕರ್, ನಿವೃತ್ತ ಉಪ ನಿರ್ದೇಶಕ ಡಾ ಪಿ ಹುಚ್ಚಯ್ಯ ಮತ್ತಿತರರು ಪಾಲ್ಗೊಂಡಿದ್ರು. ಡಾಬಸ್ಪೇಟೆಯ ಶ್ರೀನಿವಾಸಪುರದ ರೈತರ ಜಮೀನಿನಲ್ಲಿ ಜೋತು ಬಿದ್ದ ವಿದ್ಯುತ್ ತಂತಿ ತೆರವಿಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ದಾಬಸ್ಪೇಟೆಯ ಕೆಜಿ ಶ್ರೀನಿವಾಸಪುರದ ರೈತರ ಜಮೀನಿನಲ್ಲಿ ವಿದ್ಯುತ್ ತಂತಿ ಜೊತೆ ಬಿದ್ದಿದ್ದು ಕೂಡಲೇ ಸರಿಪಡಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ದಾಬಸ್ಪೇಟೆಯ ಹತ್ತಿರವಿರುವ ಕೆಜಿ ಶ್ರೀನಿವಾಸಪುರ ಗ್ರಾಮದ ವೆಂಗಸ್ವಾಮಿಯ ಹಾಗೂ ಹನುಮಂತರಾಜು ರೈತರ ಜಮೀನಿನಲ್ಲಿ ವಿದ್ಯುತ್ ತಂತಿಗಳು ಜಮೀನಿನ ಮಧ್ಯಭಾಗದಲ್ಲಿಯೇ ಜೊತೆ ಬಿದ್ದು ಕೈಗೆಟಕುವ ರೀತಿಯಲ್ಲಿದ್ದು, ರೈತರು ವ್ಯವಸಾಯ ಮಾಡಬೇಕಾದರೆ ರೈತೋಪಯೋಗಿ ಸಲಕರಣೆಗಳನ್ನು ಒತ್ತೊಯ್ಯಬೇಕಾದರೆ ವಿದ್ಯುತ್ ತಂತಿ ತಗುಲುತ್ತದೆ. ಈ ವಿಚಾರವನ್ನು ಬೆಸ್ಕಾಂ ಅಧಿಕಾರಿಗಳಿಗೆ ತಲುಪಿಸಿದರೂ ಸಹ ಇಲಾಖೆ ಜಾಣ ಕುರುಡಾಗಿದೆ. ಯಾವುದೇ ಅವಘಡ ಸಂಭವಿಸುವುದಕ್ಕಿಂತ ಮೊದಲೇ ಸಂಬಂಧಪಟ್ಟವರು ವಿದ್ಯುತ್ ಲೈನ್ನ ಬೇರೊಂದು ಕಂಬ ಅಳವಡಿಸಿ ಜೋತು ಬಿದ್ದಿರುವ ತಂತಿಯನ್ನು ಸರಿಪಡಿಸಿ ಮುಂದೊಂದು ದಿನ ಸಂಭವಿಸಬಹುದಾದ ಅನಾಹುತವನ್ನು ತಪ್ಪಿಸಬೇಕೆಂದು ಗ್ರಾಮಸ್ಥ ಮರಿಯಪ್ಪ ಕೋರಿದ್ದಾರೆ. ಏಳೆಂಟು ತಿಂಗಳಿಂದ ಇದೇ ತರ ಇದೆ ಲೈನು. ಇದ್ರ ಬಗ್ಗೆ ಯಾರು ಕೆಬಿಆರ್ ರಿಯಾಕ್ಷನ್ ತಗೊಂಡಿಲ್ಲ. ಇದ್ರ ಬಗ್ಗೆ ಏನು ಲೈನ್ ಕೈಗೆಟಕೈತಲ್ಲ, ಒಂದು ನೇಗಿಲೆ ತಗೊಂಡು ಹೋಗ್ಬೋದು, ಬಟ್ ಈ ಹೊಲಗಿಲ್ಲ ಮಾಡಿದಾಗ ಕೈಗೆಟಕೈತೆ. ಅದು ನಾಳೆ ದಿವಸ ಏನೋ ಪ್ರಾಬ್ಲಮ್ ಆಗ್ಬೋದು. ಮುಂದಕ್ಕೆ ಇದಕ್ಕೆ ನಾವೇನು ಕೇಳ್ತಾ ಇದೀವಿ ಏನಂದ್ರೆ, ಇದಕ್ಕೊಂದು ಸೆಂಟ್ರಲ್ ಒಂದು ಕಂಬನೋ ಇಲ್ಲಾಂದ್ರೆ ಅದು ಸರಿಪಡಿಸ್ಬೇಕು ಸರ್. ಆದರೂ ಇದು ಲೈನ್ ಇಷ್ಟು ಕೆಳಗಡೆ ಇದೆ, ಕೆ ಇ ಬಿ ಅವರೆಲ್ಲ ಅವ್ರ ಗಮನಕ್ಕೆ ತಂದಿಲ್ವಾ ನೀವು ಸರ್? ಹೇಳಿದೀವಿ, ಆದರೂ ಕೂಡ ಅವ್ರು ಯಾರು ತಲೆ ಕೆಸ್ಕೊಂಡಿಲ್ಲ. ನೀವು ಒಂದು ಸ್ವಲ್ಪ ಇದು ಮಾಡ್ಬಿಟ್ಟು ಏನಾಗಬೇಕಂತ ಒತ್ತಾಯ ಮಾಡ್ತಾರೆ. ನಮ್ಗೇನಿಲ್ಲ, ಒಂದು ಲೈನೋ ಇಲ್ಲಾಂದ್ರೆ ಲೈನ್ನ ಸರಿಪಡಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಿದ್ದೀವಿ ಸರ್. ಅಷ್ಟೇ ಸರ್. ನಿಮ್ಮ ಹೆಸರು? ಮರಿಯಪ್ಪ ಅಂದ್ರೆ ಸರ್. ಕೋಲಾರ ತಾಲೂಕಿನ ಕ್ಯಾಲಾನೂರಿನಲ್ಲಿ ಸಾವಿರ ಸಸಿ ನೆಡುವ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಯಲುಸೀಮೆಯಾದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಸಕಾಲಕ್ಕೆ ಮಳೆಯಾಗದೆ ಬೆಳೆಯಾಗದೆ ಇರುವುದಕ್ಕೆ ಕಾರಣ ಮರಗಳಿಲ್ಲದಿರುವುದು ಹಾಗೂ ಸಸಿಗಳನ್ನು ನೆಡದೆ ನಾವು ತೋರುತ್ತಿರುವ ನಿರ್ಲಕ್ಷ್ಯದಿಂದಾಗಿ ಇಂದು ಮಳೆ ಬೆಳೆಯಿಲ್ಲದೆ ಕಷ್ಟವಾಗಿದ್ದು ಇಂದು ಸಾವಿರ ಗಿಡ ನೆಡುವ ಆಂದೋಲನವನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಕ್ಯಾಲನೂರು ಸುರೇಶ್ರವರು ಹೇಳಿದರು. ಕೋಲಾರ ತಾಲೂಕಿನ ಕ್ಯಾಲನೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿಂಬದಿಯಲ್ಲಿ ಕ್ಯಾಲನೂರು ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಸಾವಿರಾರು ಸಸಿ ನೆಡುವ ಆಂದೋಲನವನ್ನು ಹಮ್ಮಿಕೊಂಡಿದ್ದು, ಇಲ್ಲಿನ ಸ್ಥಳೀಯ ಯುವಶಕ್ತಿಯ ಯುವಕರು ದೂರದ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದರೂ ವಾರದ ರಜೆಯನ್ನು ಈ ರೀತಿ ಸಸಿ ನೆಡುವ ಮೂಲಕ ಸುತ್ತಮುತ್ತಲಿನ ಪರಿಸರವನ್ನು ಹಸಿರುಕರಣ ಮಾಡುವ ಮೂಲಕ ಎರಡು ಜಿಲ್ಲೆಗಳ ಜನತೆಯನ್ನು ಸಸಿ ನೆಡುವ ಬಗ್ಗೆ ಮತ್ತು ಅದರಿಂದಾಗುವ ಅನುಕೂಲಗಳ ಬಗ್ಗೆ ವಿವರಿಸಿದರು. ಇಂದು ನಾವು ಒಂದು ಸಸಿಯನ್ನು ನೆಟ್ಟು ನೀರೆರೆದು ಪೋಷಿಸಿದರೆ ಮುಂದೊಂದು ದಿನ ಆ ಸಸಿಯು ಗಿಡವಾಗಿ ಮರವಾಗಿ ನಮಗೆ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಡುವುದಲ್ಲದೆ ತಂಪಾದ ಗಾಳಿಯನ್ನು ನೀಡುವ ಮೂಲಕ ಕಲುಷಿತ ವಾತಾವರಣದಲ್ಲಿರುವ ನಮಗೆ ಉತ್ತಮ ಬದುಕನ್ನು ನೀಡುತ್ತದೆ.
ಅದು ಅಲ್ಲದೆ ಮರ ಗಿಡಗಳನ್ನ ಹೆಚ್ಚು ಹೆಚ್ಚಾಗಿ ಪೋಷಿಸಿದರೆ ಸಕಾಲಕ್ಕೆ ಮಳೆ ಬೆಳೆಯಾಗಿ ಜನಜೀವನ ಉತ್ತಮವಾಗಿರುತ್ತದೆ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಸಾಲು ಮರಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದರು ಎಂದರು. ಈ ದಿನ ಯುವಶಕ್ತಿ ಅಂತ ಹೇಳ್ತಾರೆ, ಈ ಒಂದು ಸಾವಿರ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಯುವಶಕ್ತಿ ಸಂಘದವರು ವಿವಿಧ ಜಾಗಗಳಿಂದ ಬಂದಿದ್ದಾರೆ. ಅವರಿಗೆ ಮೊದಲನೇದಾಗಿ ಗ್ರಾಮದ ಪರವಾಗಿ, ಗ್ರಾಮ ಪಂಚಾಯತಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾವು ಸಾವಿರ ಸಸಿ ಹಾಕಬೇಕಾದ್ರೆ ನಮ್ಮ ಗ್ರಾಮದ ಮುಖಂಡರಾದ ಸುರೇಶ್ ಅವರು ಸರ್ ಈ ತರ ಯುವಶಕ್ತಿ ಸಂಘದವರು. ಈ ಸಂದರ್ಭದಲ್ಲಿ ಕ್ಯಾಲನೂರು ಗ್ರಾಮ ಪಂಚಾಯತಿ ಪಿಡಿಒ ಸುರೇಶ್, ಯುವಶಕ್ತಿ ಬಳಗದ ಸುಬ್ಬು, ಪ್ರತಾಪ್ ಹಾಗೂ ನೂರಾರು ಮಂದಿ ಯುವಕರು ಈ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಮತ್ತು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸುರ ಅವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಮತ್ತು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸುರ ಅವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೆಂಚಮಾರಯ್ಯ ಮತ್ತು ಕೌಶಲ್ಯಾಭಿವೃದ್ದಿ ನಿಗಮ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಅವರು ರಾಜೀವ್ ಗಾಂಧಿ ಮತ್ತು ದೇವರಾಜ ಅರಸುರ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಕೆಂಚಮಾರಯ್ಯ ಮಾತನಾಡಿ, ಉಳುವವನೇ ಭೂ ಒಡೆಯ ಎಂಬ ಕಾನೂನು ಜಾರಿಗೆ ತಂದ ಪ್ರಪ್ರಥಮ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಎಂದು ಬಣ್ಣಿಸಿದರು. ರಾಜೀವ್ ಗಾಂಧಿರವರು ಕಾಂಗ್ರೆಸ್ ಪಕ್ಷದ ಸದೃಢತೆಗಾಗಿ ಹಗಲಿರುಳು ಶ್ರಮಿಸಿ ಕಾಂಗ್ರೆಸ್ ಪಕ್ಷವೇ ದೇಶದ ಭವಿಷ್ಯ ಕಾಪಾಡುವುದೆಂದು ಕೆಂಚಮಾರಯ್ಯ ಹೇಳಿದರು. ಕೌಶಲ್ಯಾಭಿವೃದ್ದಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಈ ಸಂದರ್ಭದಲ್ಲಿ ದೀನ ದಲಿತರ ಅಭಿವೃದ್ದಿಗೆ ಶ್ರಮಿಸಿದ ಮಹಾನಾಯಕರೆಂದು ಬಣ್ಣಿಸಿದರು. ಉಳುವನೇ ಭೂ ಒಡೆಯ ಇಂಥ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿದಂಥ ಅಪ್ರತಿಮ ನಾಯಕರು, ಅದರಲ್ಲೂ ವಿಶೇಷವಾಗಿ ಹಿಂದುಳಿದವರಿಗೆ ಧ್ವನಿ ಕೊಟ್ಟಂಥ ನಾಯಕರು. ಅವರ ಜನ್ಮದಿನಾಚರಣೆಯನ್ನು ಆಚರಿಸತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿ ಪ್ರತಿಯೊಂದು ಸಮಾಜಕ್ಕೂ ಎಲ್ಲ ಜಾತಿಯ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ನೆನಪಿನಲ್ಲಿ ಉಳಿತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರ ಜನ್ಮದಿನಾಚರಣೆಯನ್ನು ಆಚರಿಸಿದ್ದೇವೆ. ಅದರ ಜೊತೆಗೆ ನಮ್ಮ ದೇಶದ ಏನು ಒಂದು ಯುವ ಸಮೂಹಕ್ಕೆ ಒಂದು ಕರೆಯನ್ನು ಕೊಟ್ಟಂಥ ದೇಶದ ಪ್ರಧಾನಮಂತ್ರಿಯಾಗಿರ್ತ ರಾಜೀವ್ ಗಾಂಧಿಯವರ ಜನ್ಮದಿನಾಚರಣೆ ಆಚರಿಸಿದ್ದರು. ಇವತ್ತೇನಾದರೂ ತಾಂತ್ರಿಕ ಯುಗದಲ್ಲಿ ಮುಂಚೂಣಿಗೆ ಭಾರತ ಬರಬೇಕಾದರೆ ಅದರಲ್ಲೂ ವಿಶೇಷವಾಗಿ ಮೊಬೈಲ್ ಅಂತಕ್ಕಂಥದ್ದು ಏನಿದೆ ತಾಂತ್ರಿಕ ಇದ್ದದ್ದು ಅದನ್ನು ಈ ದೇಶಕ್ಕೆ ತಂದುಕೊಟ್ಟಂಥ ಪ್ರಥಮ ಪ್ರಧಾನಮಂತ್ರಿ. ಅದರ ಜೊತೆಗೆ ಯುವಕರಿಗೆ 18 ವರ್ಷದ ಮತದಾನದ ಹಕ್ಕನ್ನು ಕೊಟ್ಟಂಥವರು ದಿವಂಗತ ರಾಜೀವ್ ಗಾಂಧಿಯವರು. ಇಂತಹ ಅಪ್ರತಿಮ ನಾಯಕರ ಒಂದು ಆದರ್ಶಗಳನ್ನು, ಅವರ ತತ್ವ ಸಿದ್ಧಾಂತಗಳನ್ನು, ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಅಳವಡಿಸಿಕೊಳ್ಳೋದಕ್ಕೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ, ಅದರಲ್ಲಿ ಯುವ ಸಮೂಹ ಅದನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷನೇ ಈ ದೇಶದ ಭವಿಷ್ಯ, ಕಾಂಗ್ರೆಸ್ ಪಕ್ಷನೇ ಇವತ್ತು ದೇಶಕ್ಕೆ ಎಲ್ಲ ಧರ್ಮದ ಎಲ್ಲ ಜಾತಿಯ ಪ್ರತಿಯೊಬ್ಬರನ್ನ. ಕಾಂಗ್ರೆಸ್ ಉಪಾಧ್ಯಕ್ಷೆ ಮರಿಚುನ್ನಮ್ಮ, ಮುಖಂಡರುಗಳಾದ ಎಚ್ಎಸ್ಇ ಹನುಮಂತಯ್ಯ, ಎಚ್ಎಸ್ ಹೇಮಂತ್ ಕುಮಾರ್, ನರಸಿಂಹಪ್ಪ, ಕೆಂಪರಾಜು, ನಿಂಗರಾಜು, ಶಿವಾಜಿ, ನರಸಿಂಹಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ಡಾಬಸ್ಪೇಟೆಯ ಬರಗೇನಹಳ್ಳಿಯಲ್ಲಿ 14 ಕುಟುಂಬಗಳಿಗೆ ಗ್ಯಾಸ್ ಸ್ಟೌವ್ ಸಿಲಿಂಡರ್ಗಳನ್ನು ವಿತರಿಸಲಾಯಿತು. ಊರ್ವಲು ಮುಕ್ತ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಲ್ಲಿ ನೆಲಮಂಗಲದ ವಿನಾಯಕ ಗ್ಯಾಸ್ ಏಜೆನ್ಸಿಯಿಂದ ಗ್ಯಾಸ್ ಸಿಲಿಂಡರ್ ಹಾಗೂ ಗ್ಯಾಸ್ ಸ್ಟೌವ್ಗಳನ್ನು ವಿತರಿಸಲಾಯಿತು. ದಾಬಸ್ಪೇಟೆಯ ಬರಗಿನಹಳ್ಳಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ವಿನಾಯಕ ಗ್ಯಾಸ್ ಏಜೆನ್ಸಿರವರು ಗ್ಯಾಸ್ ವಿತರಣೆ ಮಾಡಿದರು. ಗ್ರಾಮೀಣ ಪ್ರದೇಶದ ಪ್ರತಿ ಗ್ರಾಮಗಳಲ್ಲಿಯೂ ಊರ್ವಲು ಮುಕ್ತ ಗ್ರಾಮಗಳನ್ನಾಗಿಸುವ ಉದ್ದೇಶದಿಂದ ದಾಬಸ್ಪೇಟೆಯ ಬರಗಿನಹಳ್ಳಿ ಗ್ರಾಮದಲ್ಲಿ ಹಿಂದುಳಿದ ವರ್ಗದ 14 ಕುಟುಂಬಗಳ ಫಲಾನುಭವಿಗಳಿಗೆ ಪ್ರಧಾನಮಂತ್ರಿಗಳ ಉಜ್ವಲ ಯೋಜನೆಯಡಿ ನೆಲಮಂಗಲದ ವಿನಾಯಕ ಗ್ಯಾಸ್ ಏಜೆನ್ಸಿ ವತಿಯಿಂದ ಉಚಿತ ಗ್ಯಾಸ್ ಸಿಲಿಂಡರ್ ಹಾಗೂ ಗ್ಯಾಸ್ ಸ್ಟೌವ್ಗಳನ್ನು ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿನಾಯಕ ಗ್ಯಾಸ್ ಏಜೆನ್ಸಿಯ ಶ್ರೀಧರ್, ಪ್ರಧಾನಮಂತ್ರಿಯವರ ಊರ್ವಲು ಮುಕ್ತ ಉಜ್ವಲ ಯೋಜನೆಯಲ್ಲಿ ಈಗಾಗಲೇ ಹಲವಾರು ಹಳ್ಳಿಗಳಿಗೆ ಗ್ಯಾಸ್ ಸಂಪರ್ಕ ಕಲ್ಪಿಸಿದ್ದೇವೆ. ಗ್ರಾಮೀಣ ಭಾಗಗಳಲ್ಲಿ ದಾಖಲಾತಿಗಳ ಅಭಾವ ಹೆಚ್ಚಾಗಿದ್ದು ಸೂಕ್ತ ದಾಖಲಾತಿಗಳನ್ನು ತಂದು ಈ ಯೋಜನೆಯ ಸೌಲಭ್ಯವನ್ನು ಪ್ರತಿಯೊಬ್ಬರು ಪಡೆಯಬೇಕು ಎಂದರು. ಸರ್ಕಾರದ ಈ ಯೋಜನೆ ಸದ್ಯಕ್ಕೆ ಹಿಂದುಳಿದ ಕುಟುಂಬಗಳಿಗಿದ್ದು ಮುಂದಿನ ತಿಂಗಳಿಂದ ಪ್ರತಿಯೊಂದು ಜನಾಂಗದ ಹಿಂದುಳಿದ ಕುಟುಂಬಗಳಿಗೆ ವಿಸ್ತರಿಸುವುದರಿಂದ ಪ್ರತಿಯೊಂದು ಕುಟುಂಬ ಹಾಗೂ ಗ್ರಾಮಗಳು ಊರುವಲು ಮುಕ್ತ ಗ್ರಾಮಗಳಾಗುತ್ತವೆ ಎಂದರು. ಇಲ್ಲಿ ಬರಗೇನಹಳ್ಳಿಯಲ್ಲಿ ಸುಮಾರು ಒಂದು 14 ಗ್ಯಾಸ್ಗಳನ್ನು ಉಜ್ವಲ ಯೋಜನೆಯಡಿಯಲ್ಲಿ, ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ನೀಡ್ತಾ ಇದ್ದೀವಿ. ಇನ್ನು ಸುಮಾರಷ್ಟು SC ST ಆಗಿರ್ಬೋದು ಅಥವಾ ಜನರಲ್ ಆಗಿರ್ಬೋದು, ಕೆಲವರಿಗೆ ರೇಷನ್ ಕಾರ್ಡ್ ಇಲ್ಲ, ಕೆಲವರು ಕ್ಯಾಶ್ ಸರ್ಟಿಫಿಕೇಟ್ ಮಾಡ್ತಿಲ್ಲ, ಕೆಲವರು ಪಾಸ್ಬುಕ್ಗಳನ್ನೇ ಮಾಡ್ತಿಲ್ಲ, ಕೇಳಿದ್ರೆ ಪಾಸ್ಬುಕ್ ಇಲ್ಲ ಅಂತಾರೆ, ರೇಷನ್ ಕಾರ್ಡ್ ಬಂದಿಲ್ಲ ಅಂತಾರೆ, ಪೋಸ್ಟಲ್ ಬರಬೇಕು ಅಂತಾರೆ, ತಾಲೂಕು ಆಫೀಸ್ಗೆ ಹೋದರೆ ಕೊಡ್ತಾ ಇಲ್ಲ ಅಂತಾರೆ. ಈ ಥರದ ಎಲ್ಲ ಕೆಲವೊಂದು ಸಮಸ್ಯೆಗಳು ತುಂಬ ಇದೆ ಕರ್ನಾಟಕ ರಾಜ್ಯದಲ್ಲಿ, ತುಂಬ ಇದೆ. ಒಂದೇ ತಾಲೂಕು ಅಂತ ಹೇಳೋದಿಲ್ಲ,
ಕರ್ನಾಟಕ ರಾಜ್ಯದಲ್ಲೇ ಈ ತರದ ತುಂಬಾ 108 ರೇಷನ್ ಕಾರ್ಡ್ ಬಂದಿಲ್ಲ. ಈ ಸಂದರ್ಭದಲ್ಲಿ ವಿನಾಯಕ ಏಜೆನ್ಸಿಯ ಮಂಜುನಾಥ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪರಮೇಶ್ ಕುಮಾರ್, ಚಿಕ್ಕರಾಜು ಲೋಕೇಶ್ ಮತ್ತಿತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಕೆಆರ್ ಪಾಲಾಕ್ಷ. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.